ವಿದ್ಯಾರ್ಥಿಗಳೇ, ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಕನ್ನಡ ಪದ್ಯ ಭಾಗವನ್ನು ನೋಡಿದ್ವಿ. ಗದ್ಯ ಭಾಗ, ಪದ್ಯ ಭಾಗ. ನಾವು ಪದ್ಯ ಭಾಗದಲ್ಲಿ ದುರ್ಯೋಧನನ ವಿಲಾಪವನ್ನು ನೋಡಿದ್ವಿ. ರಣ ಬರೆದಿರುವಂತಹ ಗದಾಯುಧದಿಂದ ಆರಿಸಿಕೊಂಡಿರುವ ದುರ್ಯೋಧನನ ವಿಲಾಪವನ್ನು ನೋಡಿದ್ವಿ. ಈಗ ಆ ಪದ್ಯಗಳ ಮುಂದುವರಿದ ಭಾಗವನ್ನು ನೋಡೋಣ. ವಚನ, ಇದು ಒಂದು ಚಂಪು ಕಾವ್ಯ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದು ಒಂದು ಚಂಪು ಕಾವ್ಯ. ಅಂತಾತ ನಹಿಕೇತನಂ ನೋಡಿ ಗುರುಪಂಡಿತ ಚಕ್ರವ್ಯೂಹ ರಚನೆ ಪರದ್ದರಿದು ಪುಗಲದೊಂಪಕ್ಕು ರಣಾಚರರು ಅರಿನುಪರನ್ನಿಕ್ಕಿದ ನಡೆಸುತ್ತ ನಿನ್ನೊರೆಗೆ ದೊರೆಗೆ ಗಂಡರು ಮಡವೆ. ಅಂತಾತ ನಹಿಕೇತನಂ ನೋಡಿ, ನಹಿಕೇತನ ಅಂತಂದ್ರೆ ಸರ್ಪಧ್ವಜವನ್ನು ಹೊಂದಿದಂಥವನು ಅಂತ. ಸರ್ಪಧ್ವಜವನ್ನು ಮಹಾಭಾರತದಲ್ಲಿ ಹೊಂದಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ದುರ್ಯೋಧನ. ಅದು ಕ್ರೋಧದ ಚಿಹ್ನೆ, ರೋಷದ ಚಿಹ್ನೆ. ಅಂತಹ ಚಿಹ್ನೆಯನ್ನು ಹೊಂದಿದಂತಹ ದುರ್ಯೋಧನನ್ನು ನೋಡಿ ಗುರುಪಂಡಿತ ಚಕ್ರವ್ಯೂಹ ರಚನೆ, ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ರಚಿಸಿದ. ಪಂಡಿತ ಅಂದ್ರೆ ರಚಿಸಿದ. ಪಂಡಿತ ರಚಿಸಿದ, ಗುರು ಪಂಡಿತ, ಗುರು ದ್ರೋಣಾಚಾರ್ಯರು ರಚಿಸಿದಂತಹ ಗುರುಪಂಡಿತ ಚಕ್ರವ್ಯೂಹ ರಚನೆ. ಚಕ್ರವ್ಯೂಹವನ್ನ ಗುರು ದ್ರೋಣಾಚಾರ್ಯರು ರಚಿಸ್ತಾರೆ. ಪೆರದ್ಗರಿದು ಪೊಗಲದೊಂಪಕ್ಕು ರಣಾಚರರು ಅರಿಂದ್ರಪರನ್ನಿಕ್ಕಿದ. ಯಾರಿಗೂ ಅದನ್ನು ಪ್ರವೇಶ ಮಾಡೋದು ಗೊತ್ತಿರೋದಿಲ್ಲ. ಅರ್ಜುನನನ್ನು ಹೊರತುಪಡಿಸಿದ್ರೆ ಇನ್ನಾರಿಗೂ ಚಕ್ರವ್ಯೂಹವನ್ನು ಭೇದಿಸುವಂತಹ ಚಾಕಚಕ್ಯತೆ, ಶಕ್ತಿ, ಸಾಮರ್ಥ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಪೊಗಲದಂ ಪ್ರವೇಶಿಸಲಿಕ್ಕೆ ಪೆರದ್ದರಿದು ಪೊಗಲದಂಪಕ್ಕು ಅದನ್ನು ಬಡಹೊಕ್ಕು ಭೇದಿಸಲು ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಪುಗಲದಂ ಅಂದ್ರೆ ಪ್ರವೇಶಿಸಲು. ಪುಗಲದಂ, ಪುಗಲದಂ ಪ್ರವೇಶಿಸಲು, ಅದನ್ನು ಪ್ರವೇಶಿಸಲು ಯಾರಿಗೂ ಸಾಧ್ಯವಾದಂತಹ ಸಂದರ್ಭದಲ್ಲಿ ರಣಾಚರದಳು ಅರಿಂದ್ರಪರನ್ನಿಕ್ಕಿದ. ಯುದ್ಧ ಭೂಮಿಯಲ್ಲಿ ಅಂತಹ ಚಕ್ರವ್ಯೂಹವನ್ನು ಒಳಗೊಂಡು ವೈರಿರಾಜವನ್ನು ಸದೆ ಬಡಿದಂತಹ ಅರಿಂದ್ರಪರನ್ ರಣಾಚರದಳು ರಣರಂಗದಲ್ಲಿ, ರಣಾಚರ ಅಂದ್ರೆ ರಣರಂಗ, ರಣಾಚರ ರಣರಂಗ, ರಣಾಚರದಲ್ಲಿ ರಣರಂಗದಲ್ಲಿ ಅರಿಂದ್ರಪರನು. ಅರಿಂದ್ರಪರು ಅಂದ್ರೆ ಶತ್ರುರಾಜರುಗಳನ್ನ. ಇಲ್ಲಿ ಕೌರವರು ಪಾಂಡವರ ಶತ್ರುಗಳು. ಅರಿಂದ್ರಪರನ್ನಿಕ್ಕಿದ ವೈರಿರಾಜರುಗಳನ್ನ ಅರಿಂದ್ರಪರು, ಶತ್ರುರಾಜರುಗಳು, ಶತ್ರುರಾಜರನ್ನ ಗುರುಪಂಡಿತ ಚಕ್ರವ್ಯೂಹ ರಚನೆಯ ಪರಕ್ಕರಿದು ಪೊಗಲದೊಂದಕ್ಕು ರಣಾಚರದೊಳು ಅರಿಂದ್ರಪರನ್ನಿಕ್ಕಿದ ನರಸುತ. ನರಸುತ ಅಂದ್ರೆ ಅರ್ಜುನನ ಮಗ. ನರಸುತ, ನರಸುತ, ಅರ್ಜುನನ ಮಗ ಅಭಿಮನ್ಯು, ಬಾಲಕನಾಗಿರ್ತಕ್ಕಂತಹ ಅಭಿಮನ್ಯು. ನರಸುತ ನಿನ್ನೊರೊಳೆ ನಿನ್ನೊರೆಗೆ ದೊರೆಗೆ ಗಂಡರು ಗಂಡರು ಮಣರೆ. ನಿನಗೆ ಸರಿಸಮನಾಗಿರ್ತಕ್ಕಂತಹ ವೀರರು ಮಹಾಭಾರತದಲ್ಲಿ ಯಾರಾದರೂ ಇದ್ದಾರ? ಚಕ್ರವ್ಯೂಹವನ್ನ ರಚಿಸಿದಂತಹ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಯಾರೆಲ್ಲೂ ಆಗದೇ ಇರುವಂತಹ ಸಂದರ್ಭದಲ್ಲಿ ಶತ್ರುರಾಜವನ್ನು ಸದೆ ಬಡಿದು ಒಡವು ಚಕ್ರವ್ಯೂಹವನ್ನು ಭೇದಿಸಿ ಮರಣವನ್ನು ಹೊಂದಿದಂತಹ ನಿನ್ನಂತ ಗಂಡರು, ನಿನ್ನಂತ ಶಕ್ತಿ ಸಾಮರ್ಥ್ಯವುಳ್ಳಂತಹ ವೀರರು ಶೂರರು ಮಹಾಭಾರತದಲ್ಲಿ ಯಾರಾದರೂ ಇದ್ದಾರ ಅಂತ ದುರ್ಯೋಧನ ಹೇಳ್ತಾನೆ. ಅಸಮಫಲ ಭೋಗಕ್ರಮ ಮಸಂಭವಂ ತೆರಕ್ಕೆ ನಿನ್ನನಾ ಪ್ರಾರ್ಥಿಸುವನ ಅಭಿಮನ್ಯು ನಿಜ ಸಾಹಸೈಕ ದೇಶಾನುಮರಣ ನಮಗಕ್ಕೆ ಗಡ. ಅಸಮಫಲ ಭವದ್ವಿಕ್ರಮ, ಅಸಮಫಲನಾಗಿರ್ತಕ್ಕಂತಹ ಭವದ್ವಿಕ್ರಮನಾಗಿರ್ತಕ್ಕಂತಹ ಪರಾಕ್ರಮಿಯಾಗಿರ್ತಕ್ಕಂತಹ ಅಭಿಮನ್ಯು
ಅಸಂಭವವನ್ನು ಬೆರಕ್ಕೆ ನಿನ್ನನ್ನು ನಿನಿತು ಪ್ರಾರ್ಥಿಸುವ ಅಸಂಭವನಾಗಿರ್ತಕ್ಕಂತಹ ನಿನ್ನನ್ನು ನಾನು ಪ್ರಾರ್ಥಿಸುತ್ತೇನೆ. ಏನಂತ ಪ್ರಾರ್ಥಿಸುತ್ತೇನಪ್ಪ ಅಂತಂದ್ರೆ, ನಿನ್ನನ್ನು ನಿನಿತು ಪ್ರಾರ್ಥಿಸುವೆನು. ಭೀಮನು ಇವನು ಶತ್ರುವಿನ ಮಗ, ಅರ್ಜುನನ ಮಗ, ಆದರೂ ಸಹ ದುರ್ಯೋಧನ ಬಹಳ ಪ್ರೀತಿಯಿಂದ ಅವನ ಸಾಮರ್ಥ್ಯವನ್ನು ಹೊಗಳ್ತಾ ಇದ್ದಾನೆ. ಇಲ್ಲಿ ಶತ್ರುವಿನ ಮಗನನ್ನು ಹೊಗಳುವಂತಕ್ಕೆ ದೊಡ್ಡ ಅಭಿಮಾನ ಬೇಕು, ದೊಡ್ಡ ಹೃದಯ ಬೇಕು, ಬಹಳ ವಿವೇಚನೆ ಬೇಕು. ವೈರಿ ಯಾರಾದರೂ ಆಗಿರ್ಲಿ, ಅವನು ಅಸಮಬಲನಾಗಿದ್ರೆ, ಶೂರನಾಗಿದ್ರೆ ಅಂತವನನ್ನು ಹೊಗಳ್ಬೇಕು ಅಂತ ಕೆಲಸವನ್ನು ದುರ್ಯೋಧನ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಇಲ್ಲಿ ಭೀಮಸೇನ ನಾಯಕ ಅಂತ ಹೇಳ್ತಾ ಇದ್ದಾನೆ ರನ್ನ. ಆದ್ರೆ ನಾವು ಆ ಪದ್ಯವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ, ನಿಜವಾದ ಗದಾಯುದ್ಧದ ನಾಯಕ ಅದು ಸುಯೋಧನ. ಅವನು ಸುಯೋಧನ ಅಂತ ಬಳಸ್ತಾನೆ. ಅಸಮಬಲ ಪವಿಕ್ರಮ ಅಸಂಭವಂ ಪೆರಂತೆ ನಿನ್ನ ನಾನು ನಿನಿತು ಪ್ರಾರ್ಥಿಸುವೆ ಅಭಿಮನ್ಯು. ನಿಜ ಸಾಹಸೈಕ ದೇಶಾನುಮರಣ ವ್ಯವಹಕ್ಕೆ ಗಡ, ನಿನ್ನ ಸಾಹಸದ ಒಂದು ಹತ್ತರಲ್ಲಿ ಒಂದು ಅಂಶವನ್ನು ನನಗೆ ವೀರಮರಣವನ್ನು ಲಭಿಸಿದಂತಹ ಸಂದರ್ಭದಲ್ಲಿ ನಿನ್ನ ಸಾಹಸದಲ್ಲಿ ಒಂದು ಭಾಗವನ್ನು ನನಗೆ ಕೊಡು. ನಾನು ನಿನ್ನ ತರ ಹೋರಾಡಿ ವೀರಮರಣವನ್ನು ಹೊಂದಬೇಕು ಅಂತ ಅವಕಾಶವನ್ನು ನನಗೆ ಮಾಡಿಕೊಡು. ನಿನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಒಂದು ಅಂಶವನ್ನು ನನಗೆ ಕೊಡು ಅಂತ ಅಂತ ಮರಣವನ್ನು ಕೊಡು ಅಂತ ಏನ್ ಮಾಡ್ತಾನಪ್ಪ ಅಂತಂದ್ರೆ, ದುರ್ಯೋಧನ ಆ ಅಭಿಮನ್ಯುವಿನ ಶವದ ಮುಂದೆ ಹೇಳ್ತಾನೆ. ಎಂದಾತ್ಮಗತ ದೊಡೆ ಬಗೆದು ಅಂತ ಅಭಿಮನ್ಯುಗೆ ಕೈಗಳನ್ನು ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನನ್ನು ನೆನೆದು ಮನ್ಯುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೊಳು ತನ್ನ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾಪರ ಹೃದಯನಾಗಿ ಗಾಂಧಾರಿ ನಂದನ ಭಾನುಮತಿ ನಂದನ ವದನಾರ ಬಿಂದವನ್ನು ನೋಡಿ ಎಂದಾತ್ಮಗತದೊಳೆ ಬಗೆದು ತನ್ನ ಮನಸ್ಸಿನಲ್ಲಿಯೇ ನಿನ್ನ ಶೌರ್ಯ ಸಾಮರ್ಥ್ಯದಲ್ಲಿ ಒಂದು ಅಂಶವನ್ನು ನನಗೆ ಕೊಡುವಂತ ಬೇಡಿಕೊಂಡು ದುರ್ಯೋಧನ ಅಭಿಮನ್ಯವನ್ನು ನೋಡಿದಾಗ ತನ್ನ ಮಗನ ನೆನಪಾಗ್ತದೆ. ನನಗೂ ಒಬ್ಬ ಮಗ ಇದ್ದಾನಲ್ಲ, ಅವನು ರಣದಲ್ಲಿ ಹೋಗಿದ್ದಾನ, ಅವನ ಪರಿಸ್ಥಿತಿ ಏನಾಯ್ತು, ಅವನು ಯುವಂತರ ಹೋರಾಡಿದ್ದ, ಶತ್ರು ರಾಜನನ್ನ ಬಡಿದಾಕಿದ್ದ, ಏನ್ ಮಾಡ್ದ, ತನ್ನ ಮಗನ ನೆನಪಾಗ್ತದೆ. ಎಂದ ಆತ್ಮಗತಗಳ ಬಗೆದು ಅಂತ ಅಭಿಮನ್ಯಿಗೆ ಕೈಗಳನ್ನು ಮುಗಿದು ತನ್ನ ಶತ್ರುವಿನ ಮಗನಾಗಿರ್ತಕ್ಕಂತಹ ಅಭಿಮನ್ಯಿಗೆ ಕೈಗಳನ್ನು ಮುಗಿತಾನೆ. ನಿಜಕ್ಕೂ ಇದು ದೊಡ್ಡ ಮಾತು. ಕುರುಪತಿಯಾಗಿರ್ತಕ್ಕಂತಹ ಗದಾಯುದ್ಧ ಪ್ರವೀಣನಾಗಿರ್ತಕ್ಕಂತಹ ದುರ್ಯೋಧನ ತನ್ನ ಶತ್ರು ಮಗನಾಗಿರ್ತಕ್ಕಂತಹ ಅಭಿಮನ್ಯಿಗೆ ಕೈಗಳನ್ನು ಮುಗಿದು ಕೈಗಳನ್ನು ಮುಗಿದು ಬರುವಾಗ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನನ್ನು ನೆನೆದು ತನ್ನ ಮಗನನ್ನು ನೆನಪಾಗ್ತಾನೆ. ಲಕ್ಷ್ಮಣ ಕುಮಾರನನ್ನು ನೆನೆದು ಮನ್ಯುದ್ಗತ ಕಂಠನಾಗಿ ಶೋಕಭರಿತವಾಗಿರ್ತಕ್ಕಂತಹ ಮನಸ್ಸಿನವನಾಗಿ ಮನ್ಯುದ್ಗತ ಕಂಠನಾಗಿ ಮನಸ್ಸು ತೇವಗೊಳ್ತದೆ ಅವನು ಶೋಕಭರಿತನಾಗಿ ತದಾಸನ್ನ ಪ್ರದೇಶದೊಳ ಅಲ್ಲೇ ಹತ್ತಿರವಾಗಿರುವಂತಹ ಒಂದು ಸ್ಥಳದಲ್ಲಿ ತನ್ನ ಕುಮಾರನನ್ನು ಕಂಡು ತನ್ನ ಮಗನಾಗಿರ್ತಕ್ಕಂತಹ ಲಕ್ಷ್ಮಣ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಪುತ್ರನನ್ನು ಕಾಣುವ ಅಮ್ಮಲತೆಯಿಂದ ಬಹಳ ಆವೇಶದಿಂದ ಪುತ್ರ ಸ್ನೇಹ ಕಾತುರ ಹೃದಯನಾಗಿ ಕಾತುರನಾಗಿ ತವಕದಿಂದ ಗಾಂಧಾರಿನಂದನ ಅಂದ್ರೆ ದುರ್ಯೋಧನ ಜನಕಂಗೆ ಜಲಾಂಜಲಿಯಂ. ಜನಕ ಅಂದ್ರೆ ತಂದೆ ಅಂತ. ಇಲ್ಲಿ
ಭಾನುಮತಿ ನಂದನನಾಗಿರ್ತಕ್ಕಂತಹ ಭಾನುಮತಿ ನಂದನನಾಗಿರ್ತಕ್ಕಂತಹ ಲಕ್ಷ್ಮಣ ಕುಮಾರನ ತಂದೆ ದುರ್ಯೋಧನ ಜನಕನಿಗೆ ಇವನ ಲಕ್ಷ್ಮಣ ಕುಮಾರನ ತಂದೆಯಾದ ದುರ್ಯೋಧನ ದುರ್ಯೋಧನನಿಗೆ ಜನಕನಿಗೆ ಜಲಾಂಜಲಿಯನ್ನು ತರ್ಪಣವನ್ನು ನೀಡುವಂಥದ್ದು ತಂದೆಗೆ ತರ್ಪಣವನ್ನು ನೀಡುವಂಥದ್ದು ಮಗನ ಕರ್ತವ್ಯ ತನುಭವವನ್ನು ಕೊಡುವುದು ಚಿತ್ತಮದ ಗಟ್ಟಿಗಾಯಿ ಸಾಮಾನ್ಯವಾಗಿ ತಂದೆ ಸತ್ತ ನಂತರ ಮಗನು ಜಲಾಂಜಲಿಯನ್ನ ತರ್ಪಣವನ್ನು ನೀಡುವುದು ವಾಡಿಕೆ ನಿನಗಾಮ ಕೊಡುವಂತಾದುದೇ ಆದರೆ ಇಲ್ಲಿ ತಪ್ಪಾಗಿದೆ ತಂದೆಯಾಗಿರ್ತಕ್ಕಂತಹ ನಾನು ತಂದೆಯಾಗಿರ್ತಕ್ಕಂಥ ಗಾಂಧಾರಿ ನಂದನಾಗಿರ್ತಕ್ಕಂಥ ದುರ್ಯೋಧನ ಭಾನುಮತಿ ನಂದನಾಗಿರ್ತಕ್ಕಂಥ ತನ್ನ ಮಗ ಲಕ್ಷ್ಮಣ ಕುಮಾರನಿಗೆ ತರ್ಪಣವನ್ನು ಬಿಡುವಂತಹ ವಿಪರ್ಯಾಸವನ್ನು ಒದಗಿದೆ ಈ ದುಃಖಕ್ಕೆ ಏನು ಹೇಳಿ ನಾನು ನಿನಗಾಮ ಕೊಡುವಂತಾದದೆ ತನುಜಾ ಮಗ ಅಂತ ನೀ ಕ್ರಮ ವಿಪರ್ಯ ಮಾಡುವುದೇ ನೀನು ಕ್ರಮವನ್ನು ತಪ್ಪಿದ್ದೀಯ ಎಲ್ಲರೂ ಮಕ್ಕಳು ತಂದೆಗೆ ತರ್ಪಣವನ್ನ ಜಲಾಂಜಲಿಯನ್ನು ಕೊಡ್ತಾರೆ ಆದ್ರೆ ಮಗನಾಗಿರ್ತಕ್ಕಂತ ನಿನಗೆ ನಾಮ ಕೊಡುವಂತಾಯ್ತು ನೀನು ಕ್ರಮ ವಿಪರ್ಯ ಮಾಡಿದೆ ನೀನು ಕ್ರಮವನ್ನು ತಪ್ಪಿದ್ದೀಯ ಕಂದ ನೀನು ಇದು ತಪ್ಪಲ್ವಾ ಅಂತ ಹೇಳ್ಕೊಳ್ತಾನೆ ಎಂದು ಪಶ್ಚಾತ್ತಾಪಂಗೆಯೇ ಎಂದು ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು ಸಂಜಯನ್ನು ಸಂತೈಸಿ ಸಂಜಯನು ಈ ಪರಿಸ್ಥಿತಿಯಲ್ಲಿ ಸಂಜಯ ಇರ್ತಾನೆ ಈ ಸಂದರ್ಭದಲ್ಲಿ ಅವನು ಸಮಾಧಾನ ಪಡಿಸ್ತಾನೆ ದುರ್ಯೋಧನ ಇರಲಿ ಈಗ ಅರ್ಜುನನಿಗೂ ಅದೇ ಸ್ಥಿತಿ ಬಂದಿದೆ ತನ್ನ ಮಗನಿಗೆ ತರ್ಪಣವನ್ನು ಜಲಾಂಜಲಿಯನ್ನು ಕೊಡುವಂತಹ ಸ್ಥಿತಿ ಬಂದಿದೆ ನಿನ್ನೊಬ್ಬನಿಗೆ ಅಲ್ಲ ರಣರಂಗದಲ್ಲಿ ಇದೆಲ್ಲ ಜರುಗ ಆಗ್ತದೆ ಇದು ಸಾಮಾನ್ಯ ಅಂತ ಸಮಾಧಾನ ಪಡಿಸ್ತಾನೆ ಸಂತೈಸಿ ಮುಂದೊಯ್ಯೇ ಭೀಮಸೇನನ ಗದಾ ಪರಿಗ ಗದೆ ಒಡೆತದಿಂದ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿದ್ದ ರಕ್ತವೆಂಬ ರುದಿರ ಅಂದ್ರೆ ರಕ್ತ ಅಂತ ರಕ್ತವೆಂಬ ಪ್ರವಾಹ ವಶಗತ ರಕ್ತದ ಪ್ರವಾಹದಲ್ಲಿ ಸಿಲುಕಿರುವ ಭೀಮನ ಗದೆಯ ಒಡೆತದಿಂದ ರಕ್ತದ ಪ್ರವಾಹದಲ್ಲಿ ಸಿಲುಕಿರುವಂತಹ ಯುವರಾಜ ನಿರ್ದಡೆಯನ್ನು ಗುರುರಾಜ ನೈದು ಬಂದಾವಳು ಕೌರವರ ಯುವರಾಜ ಅಂತ ಯಾರು ಕರೀತಾರೆ ದುಶಾಸನ ದ್ರೌಪದಿಗೆ ಸೀರೆಯನ್ನು ಸೆಳೆದಂತವರು ಆ ಯುವರಾಜನಾಗಿರ್ತಕ್ಕಂತಹ ದುಶಾಸನನ ಮೃತದೇಹದಲ್ಲಿ ಕಾಣ್ತದೆ ದುರ್ಯೋಧನಿಗೆ ಇನ್ನೂ ಸಂಕಟವಾಗ್ತದೆ ಒಂದು ಕಡೆ ಮಗ ಇನ್ನೊಂದು ಕಡೆ ತಮ್ಮ ದುಃಖದ ಮಡುವಿನಲ್ಲಿ ಮುಳುಗಿ ಹೋಗಿದ್ದಾನೆ ದುರ್ಯೋಧನ ನೋಡ್ತಾನೆ ಎಂದು ಪಶ್ಚಾತ್ತಾಪಂಗೆಯೇ ಸಂಜಯನ್ನು ಸಂತೈಸಿ ಮುಂದೆಯೇ ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿದ್ದ ಯುವರಾಜ ನಿದ್ದಡೆಯನ್ನು ಗುರುರಾಜ ನೈದು ಬಂದಾಗ ಆ ಯುವರಾಜನಾಗಿರ್ತಕ್ಕಂತಹ ದುಶಾಸನ ನಿರುವಂತಹ ಸ್ಥಳಕ್ಕೆ ಬಂದು ನಿನ್ನನ್ನು ಕೊಂದವನು ಗಡಮಣ ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ನಿನ್ನನ್ನು ಕೊಂದವನು ಯಾರಪ್ಪ ಅಂದ್ರೆ ಭೀಮಸೇನ ಭೀಮಸೇನ ನಿನ್ನನ್ನು ಕೊಂದಿರುವಂತಹ ವ್ಯಕ್ತಿ ಇಲ್ಲೇ ಇದ್ದಾನೆ ಭೀಮಸೇನ ನಿನ್ನಂ ಕೊಂದಂ ಗಡಮಣ ನಿನ್ನಂ ಕೊಂದವನಿಕ್ಕಿ ಕೊಲ್ಲದೆ ನಿನ್ನನ್ನು ಕೊಂದವನನ್ನು ಕೊಂದು ನಾನು ಬರಬೇಕಾಗಿತ್ತೀನಿ ಆವಾಗ ಸಮಾಧಾನ ಆಗದು ಆವಾಗ ನಿನಗೆ ನ್ಯಾಯ ಸಿಗದು ನೀನು ಒಪ್ತಾ ಇದ್ದೆ ನನ್ನ ಅಣ್ಣ ಅಂತ ಒಪ್ತಾ ಇದ್ದೆ ಆಗ ನಾನೇನ್ ಮಾಡಿದ್ದೀನಿ ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ನಿನ್ನಂ ಕೊಂದಂ ಗಡಮಣ ನಿನ್ನು ಕೊಂದವ ನಿಕ್ಕಿ ಕೊಲ್ಲದೆ ಮಾಡ ನಿನ್ನ ಮಳೆ ಗಡಸಾಲದೆ ನಿನ್ನೆಯ ಕೂರ್ಮೆಗದನ್ನ ಕೂರ್ಮೆಗ ಮದೆನ್ನ ಸೌಧರ್ಮಿಕ್ಕಿಗ ನಿನ್ನನ್ನು ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ಅವನನ್ನು ಕೊಲ್ಲದೆ ನಿನ್ನ ಸೌಧರ್ಮಿಕೆಗೆ ನಾನು ತಪ್ಪು ಮಾಡಿದ್ದೇನೆ ನಿನ್ನ ಸೌಧರ್ಮಿಕೆಗೆ ಸರಿಯಾದದನ್ನ ಮಾಡಿಲ್ಲ ನಾನನ್ನು ಅವನನ್ನು ಕೊಲ್ಲೇ ಬಂದಿದ್ದೇನೆ ತಪ್ಪು ಇದು ಸಲ್ಲದು ನಿನ್ನ ಇರಿಮೆಗೆ ನಿನ್ನ ಗರಿಮೆಗೆ ಇದು ಸರಿಯಾದದ್ದಲ್ಲ ನಾನು ತಪ್ಪು ಮಾಡಿದ್ದೇನೆ ಅಂತ ತನ್ನ ತಮ್ಮನಾಗಿರ್ತಕ್ಕಂಥ ದುಶಾಸನನ್ನು ಬಳಿ ಹೇಳ್ತಾನೆ ಜನನಿಸ್ತನ್ಯವ ಮುಂದೆ ರಾಮ್ ಬಳಿಕೆ ನೀ ಸೋಮಾಮೃತಂ ದಿವ್ಯ ಭೋಜನ ನೆಂಬೆಂತಿವ ಮುಂದೆ ನಾಮ್ ಬಳಿಕೆ ನೀ ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನವಾಗುವುದಿಲ್ಲ ಮರಣಕ್ಕೆ ನಿಂದೆ ನೀ ಮುಂಚಿದೆ ಮನೆಯಲ್ಲಿ ಸೂಳು ತಡವಾಗಿದ್ದೊಡೆಗಳು ಆ ಉತ್ಸಾಹ ದುಶಾಸನ ಜನನಿಸ್ತನ್ಯವ ಮುಂದೆ ನಾಮ್ ತಾಯಿ ಎಗರಾಮನ್ನ ಮೊದಲು ನಾಲ್ಕು ಆನಂತರ ನೀನು ಕೊಡು
ನನ್ನ ಹಿಂದೆನೇ ಬರ್ತಿದ್ದೆ, ನಾನು ಎಲ್ಲೋದ್ರೂ ನಾನು ಯಾವ ಕೆಲಸ ಮಾಡಿದ್ರು ನನ್ನ ಜೊತೆ ಇರ್ತಿದ್ದೆ. ಜನನಿ ಸ್ತನ್ಯ, ಜನನಿ ಅಂದ್ರೆ ತಾಯಿ ಅಂತ, ಜನನಿ ಅಂದ್ರೆ ತಾಯಿ ಅಂತ. ಸ್ತನ್ಯ ಅಂದ್ರೆ ಎದೆ ಹಾಲು, ಜನನಿ ಸ್ತನ್ಯಂ, ಜನನಿ ಸ್ತನ್ಯಂ ತಾಯಿಯ ಎದೆ ಹಾಲನ್ನ ನುಂಡೆ ನಾನು. ಮೊದಲು ನಾನು ಕುಡಿದೆ, ಆನಂತರ ನೀನು ಕುಡಿದೆ, ಬೆಳಿಗ್ಗೆ ನೀನು. ಸೋಮಾಮೃತಂ, ಸೋಮಾಮೃತವನ್ನ ದಿವ್ಯ ಭೋಜನ ಮೆಂಗಂತಿವ ನುಂಡೆ ನಾವು. ದಿವ್ಯ ಭೋಜನಗಳನ್ನ, ಷಟ್ರಸಗಳನ್ನು ಒಳಗೊಂಡಂತ ದಿವ್ಯ ಭೋಜನಗಳನ್ನ ಎಲ್ಲವನ್ನೂ ಮೊದಲು ನಾನು ಅಂತಾ ಇದ್ದೆ, ಆನಂತರ ನೀನು ಊಟ ಮಾಡ್ತಾ ಇದ್ದೆ, ಬಳಿಕೆ ನೀವು. ಬಾಲತ್ವದಿಂದ ಎಲ್ಲಿಯೂ, ಬಾಲ್ಯದಿಂದ ಎಲ್ಲಿಯೂ ಸಹ ನೀನು ನನ್ನ ನನಗಿಂತ ಮುಂಚೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ. ನಾನು ಅಣ್ಣ ಮಗು ಮಾಡಿ ಎನ್ನುವಂತ ಗೌರವ ನಿನ್ನಲ್ಲಿತ್ತು, ಆ ಕ್ರಮ ನಿನ್ನಲ್ಲಿತ್ತು. ಬಾಲತ್ವದಿಂದ ಎಲ್ಲಿಯೂ, ಬಾಲ್ಯದಿಂದ ಎಂದಿಗೂ ಸಹ ನೀನು ವಿನಯೋಲ್ಲಂಘನ ಮಾಡುವುದಿಲ್ಲ, ಉಲ್ಲಂಘನೆಯನ್ನು ಮಾಡಿದ, ವಿನಯವನ್ನು ಉಲ್ಲಂಘನೆ ಮಾಡಿದ್ದಾನೆ. ನಾನು ಹೇಳಿದ ಹಾಗೆ ಕೇಳ್ತಿದ್ದೆ, ನಾನು ತೆಗೆದುಕೊಳ್ಳುವಂತಹ ಎಲ್ಲ ತೀರ್ಮಾನಗಳನ್ನು ಅನುಸರಿಸ್ತಾ ಇದ್ದೆ. ಅಂತಹ ವ್ಯಕ್ತಿ ವಿನಯೋಲ್ಲಂಘನ ಮಾಡುವುದಿಲ್ಲ, ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನ ಮಾಡುವುದಿಲ್ಲ. ಮರಣಕ್ಕೆ ಹಿಂದೆ ನೀನು, ಆದ್ರೆ ಸಾವಿಗೆ ಯಾಕಪ್ಪ ನೀನ್ ಮುಂದೆ ಹೋದೆ? ಜನನಿಸ್ತನ್ಯವನ್ನುಂಡೆ ನಾವು, ತಾಯಿ ಎದೆಹಾಲನ್ನು ಮೊದಲು ನಾನು ಕೊಂಡೆ, ಸೋಮಾಮೃತವನ್ನು ಮೊದಲು ನಾನು ಕೊಡದೆ, ಬಾಲತ್ವದಿಂದ ಎಲ್ಲಿ ದಿವ್ಯ ಭೋಜನಗಳನ್ನೆಲ್ಲ ನಾನು ಮೊದಲು ಊಟ ಮಾಡ್ತಿದ್ದೆ, ಆಮೇಲೆ ನೀನು ಊಟ ಮಾಡ್ತಿದ್ದೆ, ಎಲ್ಲದರಲ್ಲಿಯೂ ನಾನೇ ಮೊದಲು. ಆದರೆ ಸಾವಿನಲ್ಲಿ ಯಾಕೆ ನೀನು ಮೊದಲು? ಇದಕ್ಕೆ ಉತ್ತರ ಕೊಡು. ಸಾವಿನಲ್ಲಿ ನೀನೇ ಮೊದಲು ಸತ್ತೆ, ನಾನಿರುವಾಗ ನಾನು ಮೊದಲು ಸಾಯ್ಬೇಕಾಗಿತ್ತು. ಆದ್ರೆ ನೀನ್ ಸತ್ತಿದ್ದೀಯ, ನೀನ್ ಮುಚ್ಚಿದೆ ಮನೆಯೋಳು. ಮನೆಯೋಳು ಅಂದ್ರೆ ಯುದ್ಧದಲ್ಲಿ ಮನೆಯೋಳು. ಇದು ತಪ್ಪಲ್ವಾ? ಇದು ತಪ್ಪಲ್ವಾ ದುಶ್ಯಾಸನ? ಉತ್ತರ ಹೇಳು ನನಗೆ. ಎಲ್ಲದರಲ್ಲಿಯೂ ನಾನು ಮೊದಲು, ಆದ್ರೆ ಇದರಲ್ಲಿ ಯಾಕೆ ನೀನು ಮೊದಲು ಎಂದು ಪ್ರಣಾಮಂಗೆಯು ಬಹಳಷ್ಟು ದುಃಖವನ್ನು ಪಟ್ಟು, ತನ್ನ ತಮ್ಮನ ಕಡೆ ಬರಹವನ್ನು ನೋಡಿ ಬಹಳಷ್ಟು ದುಃಖಪಟ್ಟು, ವಿಪ್ರಣಾಮಂಗೆಯು ತನ್ನ ತಮ್ಮನ ಕಡೆ ಬರಹವನ್ನು ನೋಡಲಾರದೆ, ಆ ಇರುವಂತಹ ದುಶ್ಯಾಸನ ಶವವನ್ನು ನೋಡಲಾರದೆ, ಕಡೆ ಬರಹವನ್ನು ನೋಡಲಾರದೆ, ಅವನಿರುವಂತಹ ಪರಿಸ್ಥಿತಿಯನ್ನು ನೋಡಲಾರದೆ ಅಲ್ಲಿಂದ ತಳರ್ದು, ಅಲ್ಲಿಂದ ಹೊರಟು. ತಳರ್ದು ಅಂದ್ರೆ ಹೊರಟು ಅಂತ, ತಳರ್ದು ಅಂದ್ರೆ ಹೊರಟು ಅಂತ. ದಿನಕರ ತನುಜನ, ದಿನಕರ ತನುಜನ ಆಗಿರ್ತಕ್ಕಂತಹ ಕರ್ಣನು, ದಿನಕರ ತನುಜ, ದಿನಕರ ಸೂರ್ಯ, ದಿನಕರ ತನುಜ ಸೂರ್ಯಪುತ್ರನಾಗಿರ್ತಕ್ಕಂತಹ ಕರ್ಣನು, ದಿನಕರ, ದಿನಕರ ಸೂರ್ಯ, ಸೂರ್ಯನಾಗಿರ್ತಕ್ಕ ದಿನಕರ ತನುಜನ, ಗಾಂಧಾರಿ ನಂದನಂ ಭಾನುಮತಿ ನಂದನಂ ದಿನಕರ ತನುಜನಂ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳಲ್ಲಿ, ನಿಮಗೆ ಕಾವ್ಯ ಭಾಗ ಅರ್ಥ ಆಗಬೇಕು. ಇದು ಚಂಪು ಕಾವ್ಯ, ಗದ್ಯ ಪದ್ಯ ಮಿಶ್ರಿತವಾಗಿರ್ತದೆ, ಸರಿಯಾಗಿ ಗಮನಿಸಬೇಕು. ಗಾಂಧಾರಿ ನಂದನ ಅಂದ್ರೆ ಗಾಂಧಾರಿಯ ಮಗ ದುರ್ಯೋಧನ, ಭಾನುಮತಿ ನಂದನ ಅಂದ್ರೆ ಭಾನುಮತಿಯ ಮಗ ಲಕ್ಷ್ಮಣ, ಲಕ್ಷ್ಮಣ ಕುಮಾರ. ದಿನಕರ ತನುಜ ಅಂದ್ರೆ ಸೂರ್ಯನ ಮಗ ಕರ್ಣ. ದಿನಕರ ತನುಜನ ರಾಜರಾಜಂ ನೋಡಿ, ರಾಜರ ರಾಜನಾಗಿರ್ತಕ್ಕಂತಹ ದುರ್ಯೋಧನನು ತನ್ನ ಆಪ್ತ ಗೆಳೆಯನಾಗಿರ್ತಕ್ಕಂತಹ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣನನ್ನು ನೋಡಿ ಬಾಷ್ಪಾವಾರಿ ಧಾರಾಪೂರಿತ ಲೋಚನನುಮಾಗಿ ಕಣ್ಣೀರ ಧಾರೆಯನ್ನ ಹರಿಸ್ತಾನೆ. ತಾನು ನನಗೆ ಯಾರು ತನ್ನ ಮಗ ಸತ್ರು ಅಷ್ಟು ದುಃಖ ಆಗೋದಿಲ್ಲ, ತನ್ನ ತಮ್ಮ ಸತ್ರು ಅಷ್ಟು ದುಃಖ ಆಗೋದಿಲ್ಲ, ತನ್ನ ಗುರುಗಳ ಸತ್ರು ಅಷ್ಟು ದುಃಖ ಆಗೋದಿಲ್ಲ, ಆದರೆ ತನ್ನ ಆತ್ಮೀಯ ಗೆಳೆಯ, ತನ್ನ ದೇಹವನ್ನು ಹಂಚಿಕೊಂಡಂತಹ, ತನ್ನ ದೇಹದ ಒಂದು ಭಾಗವಾಗಿರ್ತಕ್ಕಂತಹ ಕರ್ಣನನ್ನು ನೆನೆದು ಬಹಳಷ್ಟು ದುಃಖಿಸ್ತಾನೆ, ಕಣ್ಣೀರ ಧಾರೆಯನ್ನು ಸುರಿಸ್ತಾನೆ.
ಮುಖಮಾಗಿ ಅಲ್ಲಿಂದ ಹೊರಟು ಕಣ್ಣೀರ ಧಾರೆಯನ್ನು ಸುರಿಸಿ, ಆನು ದುಶ್ಯಾಸನನು ನೀನು ಮೂವರ ದಲಾತನನ್ನು ಕಳೆದ ಬಳಿಕ ಆನು ನೀನೇ ದಲಿಗಳ ನೀ ಮಗಲ್ಲೆತ್ತ ಹೋದೆ ಎಂದಾಧಿಪತಿ. ಆನು ನಾನು ದುಶ್ಯಾಸನನು ನೀನು ನಾನು ದುಶ್ಯಾಸನನು ನೀನು ಮೂವರೇ. ನಾವು ಮೂರು ಜನ ಯಾವಾಗಲೂ ಜೊತೆ ಆಗಿರ್ತೀವಿ. ಯಾವುದೇ ಕಾರ್ಯಕ್ರಮಗಳನ್ನು ಕಂಡು ಎಲ್ಲೇ ಹೋಗಲಿ ನಾವು ಮೂರು ಜನ ಆ ಕೆಲಸವನ್ನು ನಿರ್ವಹಿಸ್ತಿದ್ವಿ, ಹಂಚಿಕೊಳ್ತಾ ಇದ್ವಿ, ಜೊತೆಗಿದ್ವಿ. ದಲಾತನನ್ನು ಕಳೆದ ಬಳಿಕ ಅವನು ಸತ್ತ ನಂತರ ನಾನು ನೀನು ಯಾವಾಗಲೂ ಜೊತೆಯಾಗಿರ್ತಿದ್ವಿ. ನೀನೇ ದಲಿಗಳಲ್ಲಿ ಮಗಲ್ದೆತ್ತ ಹೋದೆ ಅಂಗಾಧಿಪತಿ, ನೀನು ನನ್ನನ್ನು ಅಗಲಿ ಎತ್ತ ಹೋದೆ ನನ್ನ ಗೆಳೆಯ ದುರ್ಯೋಧನ. ಅಂಗಾಧಿಪತಿ ಇಲ್ಲಿ ಅಂಗಾಧಿಪತಿ ಅಂದ್ರೆ ಕರ್ಣ, ಅಂಗಾಧಿಪತಿ ಅಂಗಾಧಿಪತಿಯಾಗಿರ್ತಕ್ಕಂತ ಕರ್ಣನೇ ನಮ್ಮ ಬಿಟ್ಟು ಎಲ್ಲೋದೆ ನೀನು? ನಿನ್ನ ಕೆಳೆಯಂ ಕೆಳೆಯ ಅಂದ್ರೆ ಗೆಳೆಯ, ನಿನ್ನ ಕೆಳೆಯಂ ಸುಯೋಧನನ್ನು ನೋಡದೆ, ನಿನ್ನ ಗೆಳೆಯನಾಗಿರ್ತಕ್ಕಂತಹ ದುರ್ಯೋಧನನ್ನು ನೋಡದೆ, ನುಡಿಗೆ ದಪ್ಪಿಕೊಳ್ಳದೆ ಮಾತನಾಡಿಸ್ದೆ ಒಪ್ಪಿಕೊಳ್ಳದೆ ಬೆಸನೆನ್ನದೆ ಆಜ್ಞೆ ಏನು ಅಂತ ಕೇಳಿದೆ, ಜೀಯನೆನ್ನದೆ ಜೀಯ ಬರೇ ನನ್ನ ಅನ್ನದಾತ ಪ್ರಭು ಅಂತ ಕರೆದೆ, ಏ ಕುಸಿರದಿರ್ಪೆ ಅಂಗಾಧಿಪತಿ ಯಾಕೆ ಮಾತನಾಡದೆ ಮಲಗಿದೆಯಲ್ಲ? ಅವನು ಶವವಾಗಿ ಮಲಗಿದ. ಮೊದಲಿಗೆ ಬಂದ ತನ್ನ ಗುರುಗಳು ತಲೆ ಕಡಿದ ರೀತಿಯಲ್ಲಿ ತಲೆ ಕಡಿದ ತಲೆಯಿಂದ ಶವವಾಗಿದ್ರು. ಆನಂತರ ಬಂದ್ರು ಅರಳಿದ ಕಣ್ಮಲ ಅರಳಿದ ಮುಖ ಹೂವಿನ ಹೂವಿನಂತಹ ಹಾಗೆ ಅರಳಿದ ಮುಖ ಕಣ್ಣು ಅರೆ ಮುಚ್ಚಿದ ಕಣ್ಣುಗಳಿಂದ ಬಿದ್ದಿದ್ದ ಅಭಿಮನ್ಯು ತನ್ನ ಮಗ ನೋಡ್ತಾನೆ, ಲಕ್ಷ್ಮಣ ಕುಮಾರ ಸತ್ತಿದ್ದಾನೆ, ದುಶ್ಯಾಸನ ಸತ್ತಿದ್ದಾನೆ, ಈಗ ಕರ್ಣ ಸತ್ತಿದ್ದಾನೆ. ಇವರೆಲ್ಲರ ದುಃಖಕ್ಕಿಂತ ಅತಿಯಾಗಿ ಶೋಕ ಭರಿತನಾಗಿ ಕೇಳ್ತಾನೆ, ನಾವು ಮೂರು ಜನನ್ನು ಜೊತೆಯಾಗಿರ್ತಿದ್ವಿ, ಈಗ ನನ್ನೊಬ್ಬನ್ನೇ ಬಿಟ್ಟು ಅವನನ್ನ ಸತ್ತೋದ, ನಿನಗೇನಾಯ್ತು? ನೀನು ನನ್ನನ್ನು ಬಿಟ್ಟು ಹೋದಲ್ಲ, ಯಾವಾಗಲೂ ನನ್ನ ಜೊತೆ ಇರ್ತಿದ್ದಲ್ಲ, ನಿನ್ನ ಗೆಳೆಯ ಸುಯೋಧನನ್ನು ನೋಡದೆ, ನಿನ್ನ ಗೆಳೆಯನಾಗಿರ್ತಕ್ಕಂತಹ ದುರ್ಯೋಧನನನ್ನು ನೋಡದೆ, ನುಡಿಯ ದಪ್ಪಿಕೊಳ್ಳದೆ ನನ್ನನ್ನು ಆಲಿಂಗನ ಮಾಡಿಕೊಳ್ಳದೆ, ಯಾವಾಗಲೇ ಸಿಗಿ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದ, ಆಲಿಂಗನವನ್ನು ಮಾಡಿಕೊಳ್ಳದೆ ಬೆಸನೆನ್ನದೆ ನನ್ನ ಆಜ್ಞೆ ಏನು ಅಂತ ಕೇಳದೆ, ನನ್ನ ಅನುಮತಿ ಇಲ್ಲದೆ ಜೀಯನೆನ್ನದೆ ಪ್ರಭು ಅನ್ನದಾತ ಸ್ವಾಮಿ ಅಂತ ನನ್ನನ್ನು ಕರೆಯದೆ, ದೇವೆನ್ನದೆ ಏ ಕುಸಿರದಿಪ್ಪೆ ಅಂಗಾಧಿಪತಿ, ಏನನ್ನೂ ಮಾತನಾಡದೆ ಏನನ್ನೂ ಕೇಳದೆ ನನ್ನನ್ನು ಭೇಟಿಯಾಗದೆ ಮಾತನಾಡದೆ ಯಾಕಿದೆಯಪ್ಪ ಅಂಗಾಧಿಪತಿ ಕರ್ಣ ಮಾತನಾಡು ಅಂತ ಕೇಳ್ತಾನೆ. ಅನೃತಂ ಸುಳ್ಳು, ಲೋಭಂ ದುರಾಸೆ, ಲೋಭಂ ಅಂದ್ರೆ ಜಿಪುಣತನ, ಭಯಮೇಂ ಭಯ, ಬಿನಿತು ನೀ ನಿಂದ ನಾಡೋಡಿರ್ಪಿನಂದನ, ನಿನ್ನ ಚಾಗ ಮಣ್ಣಂ ಬಿನಿಕ ತರ್ಕ, ಬಿನಿತರ್ಕಂ ನೀನೇ ಮೊತ್ತ ಮನಲಿಗನಾದ ಯಮನನ್ನು ಹೊಗಳ್ತಾನೆ. ಅವನ ಸಾವಿನಲ್ಲೂ ಅವನನ್ನು ಹೊಗಳ್ತಾನೆ, ನಿನ್ನಂತಹ ವ್ಯಕ್ತಿ ಸತ್ತಿದ್ದಾನೆ ಅಂದ್ರೆ ಅನೃತಂ ಸುಳ್ಳಿಗೆ ಸಾವು, ನೀನಿದ್ದ ರಾಜ್ಯದಲ್ಲಿ ಸುಳ್ಳಿದೀಯ, ಯಾವಾಗಲೂ ಸತ್ಯ ಇದೆ. ಲೋಭಂ ಜಿಪುಣತನ ಇದೆಯಾ, ಲೋಭಾಕಾಂಕ್ಷೆಯ ಜನಗಳಿದಾರ ಇಲ್ಲ, ಧಾರಾಳತನ ಇದೆ, ಧಾರಾಳತನಕ್ಕೆ ಎತ್ತಿದ ಕೈ ಕರ್ಣ. ಅನೃತಂ ಲೋಭಂ ಭಯಮಂ ಭಯನೇ ಇಲ್ಲ, ಯಾಕಂದ್ರೆ ಅಂತಹ ಶೂರ ಪರಾಕ್ರಮಿ ಯಾರನ್ನ ಬೇಕಾದ್ರೂ ಕೊಲ್ಲುವಂತಹ ಶಕ್ತಿ ಕವಚ ಕುಂಡಲಗಳನ್ನು ಧರಿಸಿಕೊಂಡಂತಹ ಕರ್ಣನಿಗೆ ಭಯನು ಬಿನಿತು ನೀರ್ದ ನಾಡೋಡಿದ್ದಮ್ಮೆ ರವಿನಂದನ, ರವಿಯ ಮಗನಾಗಿರ್ತಕ್ಕಂಥ ಸೂರ್ಯನ ಮಗನಾಗಿರ್ತಕ್ಕಂಥ ರವಿನಂದನ ಕರ್ಣ, ನಿನಗೆ ನೀರಿದ್ದ ನಾಡಿನಲ್ಲಿ ಸುಳ್ಳಿದ್ಯಾ, ದುರಾಸೆ ಇದೆಯಾ, ಜಿಪುಣತನ ಇದೆಯಾ, ಯಾವುದೂ ಇಲ್ಲ. ನಂದಿ ಸತ್ಯ ಚಾಗ ಕಣ್ಣಂ ಪರಾಕ್ರಮಿ ಬಿನಿತರ್ಕಂ ನೀನಿ, ನೀನೇ ಮೊತ್ತ ಮೊದಲಿಗನಾದೆ. ಸತ್ಯಕ್ಕೆ ತ್ಯಾಗಕ್ಕೆ ಇಡೀ ಮಹಾಭಾರತದಲ್ಲಿ ಕಾರಣರಾಗಿರ್ತಕ್ಕಂಥವರು ಹೆಸರಾಗಿರ್ತಕ್ಕಂಥವ್ರು ಯಾರಪ್ಪ ಅನ್ನೋದು ಕರ್ಣ. ಕರ್ಣನ ಸಾಯನ ಮಂತೆ ಭಾರತ ಅನ್ನುವಂತ ಮಾತಿದೆ. ಮಹಾಭಾರತ ಅಂದ್ರೆ ಏನು? ಮಹಾಭಾರತ ಅಂದ್ರೆ ಯಾರ ಕಥೆ? ಅದು ಕರ್ಣನ ಕಥೆ. ಕರ್ಣನ ಸಾಯನ ಮಂತೆ ಭಾರತ, ನಿನ್ನ ತ್ಯಾಗ ನಿನ್ನ ಸತ್ಯ ಯಾರಿಗಿದೆ ಕರ್ಣ? ಆ ನನಗೆ ಗೊತ್ತಿದೆ,
ವೈರಿ ರಾಕ್ಷಸರ ಶತ್ರು ಶ್ರೀಕೃಷ್ಣನಿಗೆ ಗೊತ್ತಿದೆ ಅರ್ಕನರಿವೆ ಮಾರ್ಕಾನು ಸೂರ್ಯ ಅಂತ ಸೂರ್ಯನಿಗೆ ಗೊತ್ತಿದೆ ದಿವ್ಯ ಜ್ಞಾನಿ ಸಹದೇವನರಿವಂ ದಿವ್ಯ ಜ್ಞಾನಿ ಇಲ್ಲಿ ದಿವ್ಯ ಜ್ಞಾನಿ ಯಾರಪ್ಪ ಅಂದ್ರೆ ಸಹದೇವ ದಿವ್ಯ ಜ್ಞಾನಿ ಸಹದೇವ ದಿವ್ಯಜ್ಞಾನಿಯರಿವನ್ ಸಹದೇವನಿಗೆ ಗೊತ್ತಿದೆ ನೀನಾದೆಂದಾರು ಮಳೆಯ ರಂಗಾಧಿಪತಿ ನೀನಾರು ನಿನ್ನ ತ್ಯಾಗ ಎಂತದ್ದು ನಿನ್ನ ಸತ್ಯ ಎಂತುವಂಥದ್ದು ನೀನು ಪಾಂಡವರ ಹಿರಿಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ನೀನು ಪಾಂಡವರ ಹಿರಿಯ ಮಗ ಇಡೀ ಸಾಮ್ರಾಜ್ಯಕ್ಕೆ ನಿಜವಾದ ಒಡೆಯಾದ ನೀನು ಆನರಿವೆಂ ಭೃತೆಯರಿವಳ್ ದಾನವರಿಪುವರಿವನ್ ಅರ್ಕನರಿವೆಂ ದಿವ್ಯಜ್ಞಾನಿ ಸಹೋದರನರಿವೆಂ ನೀನಾರ್ಗಂಧಾರು ಮಳೆಯ ರಂಗಾಧಿಪತಿ ನೀನಾರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ನೀನುಳ್ಳಡುಂಟು ರಾಜ್ಯಂ ನೀನಿದ್ದರೆ ರಾಜ್ಯ ನೀನುಳ್ಳಡೆ ಪಟ್ಟಮುಂಟು ನೀನಿದ್ದರೆ ಪಟ್ಟ ಬೆಳ್ಗಡೆ ಇಂಟೈ ನೀನಿದ್ದರೆ ಬೆಳ್ಗಡೆ ನೀನಿದ್ದರೆ ಪಟ್ಟ ನೀನಿದ್ದರೆ ಪೀಳಿಗೆ ನೀನಿದ್ದರೆ ಬೆಳ್ಗಡೆ ನೀನುಳ್ಳಡುಂಟು ಪೀಳಿಗೆ ಸಿಂಹಾಸನ ನೀನಿದ್ರೆ ನೀನಲ್ಲದಿವೆಲ್ಲ ಮೊಳವೆ ಅಂತಾಧಿಪತಿ ನೀನಿಲ್ಲೇ ಒಂದು ತಗಟ್ಟೆ ಏನ್ ಮಾಡಿದೆ ನನಗೆ ಯಾವ ರಾಜ್ಯನು ಬೇಡ ನೀನುಳ್ಳಡುಂಟು ರಾಜ್ಯ ನೀನಿಲ್ಲದೆ ರಾಜ್ಯ ಇಲ್ಲ ನನಗೆ ರಾಜ್ಯ ಬೇಡ ನೀನುಳ್ಳಡುಂಟೆ ಪಟ್ಟಂ ಪಟ್ಟ ದುರ್ಯೋಧನ ಅನ್ನುವಂತಹ ಪಟ್ಟ ಕುರುಪತಿ ಅನ್ನುವಂತಹ ಪಟ್ಟ ಅದು ಬೇಡ ನನಗೆ ಬೆಳ್ಗಡೆ ನಿಂತೆ ಬೆಳ್ಗೊಡೆ ನೀನಿದ್ದರೆ ಬೆಳ್ಗೊಡೆ ನೀನುಳ್ಳಡುಂಟು ಪೀಳಿಗೆ ನೀನಿದ್ರೆ ಸಿಂಹಾಸನ ನೀನಿಲ್ಲದೆ ಯಾವ ಬೇಡ ನನಗೆ ಯಾವುಗಳ ಅಗತ್ಯತೆ ನನಗಿಲ್ಲ ನೀನ್ ಬೇಕಾಗಿತ್ತು ನನಗೆ ನಿನಗೋಸ್ಕರ ಒಂದು ಮಾತು ಹೇಳ್ತಾನೆ ದುರ್ಯೋಧನ ಇನ್ನೊಂದ್ ಕಡೆ ನೆಲ ಕಿರುಮೆನೆಂದು ಬಗೆದಿರಾ ಚಲ ಕಿರುಮೆನು ಪಾಂಡು ಸುತರೊಳಿ ನೆಲ ಪಾಳ್ನೆಲ ನನಗೆ ದಿನಪಸುತ ನಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಡ್ದಪ್ಪನೆ ಇಲ್ಲಿ ಕರ್ಣನ ಮಾತುಗಳನ್ನು ಕರ್ಣನಿಗೆ ಹೇಳಿದಂತ ಮಾತುಗಳು ನೆನಪಾಗ್ತವೆ ನೆಲ ಕಿರುಮೆನೆಂದು ಬಗೆದಿರಾ ಚಲ ಕಿರುಮೆನು ಪಾಂಡು ಸುತರೊಳಿ ನೆಲ ಪಾಳ್ನೆಲ ನನಗೆ ದಿನಪಸುತ ನಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಡ್ದಪ್ಪನೆ ದಿನಪಸುತ ನನ್ನ ಕರ್ಣನನ್ನು ಕೊಲ್ಲಿಸಿದ ನೆಲದಲ್ಲಿ ನಾನು ಬದುಕಿರೋದಿಲ್ಲ ದಿನಪಸು ತನ್ನನ್ನು ಕೊಲಿಸಿದ ನೆಲದೊಡನೆ ಮತ್ತೆ ಪುಡುವಾಡ್ತೇಪ್ಪನೆ ಆ ನೆಲವನ್ನು ನಾನು ಮತ್ತೆ ಆಡೋದಿಲ್ಲ ಅಂತ ಧಿಕ್ಕರಿಸ್ತಾನೆ ದುರ್ಯೋಧನ ಆ ಮಾತನ್ನ ಇಲ್ಲಿ ಹೇಳ್ತಾನೆ ನೀನಿಲ್ಲ ನೀವೆಲ್ಲ ಮಡವೆ ಅಂತ ಅಧಿಪತಿ ನೀನಿಲ್ಲದೆ ಈ ಸಿಂಹಾಸನ ಬೆಳ್ಕೊಡೆ ರಾಜ್ಯ ಪಟ್ಟ ಭೂಮಿ ಏನು ಬೇಡ ನನಗೆ ಹರಿಬೇಡೆ ಕವಚವಂ ನೀನು ಅರಿದಿತ್ತೇ ಹರಿಬೇಡೆ ಇಲ್ಲಿ ಹರಿ ಅಂದ್ರೆ ತಗೊಳ್ಬಾರ್ದು ದೇವೇಂದ್ರ ಅಂತ ತಗೊಳ್ಬೇಕು ಹರಿಬೇಡೆ ಹರಿಬೇಡೆ ಕವಚವನ್ನು ನೀನರಿದಿತ್ತೆ ಇಂದ್ರ ಕೇಳಿದ ಅಂತ ತನ್ನ ಮಗನ ರಕ್ಷಣೆಗಾಗಿ ಕವಚ ಕುಂದಲಗಳನ್ನು ಕೇಳಿದೆ ಅಂತ ಕಿತ್ತುಕೊಟ್ಟೆ ಕೊಂತಿ ಬೇಡ ಬೇಗಡದೆ ಕೊಟ್ಟೆ ಈ ಪುರುಗಣೆಯಂ ನಿನ್ನ ತಾಯಿ ಕುಂತಿ ಬಂದು ಕೇಳಿದ್ರು ಅಂತ ದಿವ್ಯಾಸ್ತ್ರಗಳನ್ನೆಲ್ಲ ಕೊಟ್ಬಿಟ್ಟೆ ನಿನ್ನ ಗಡೆ ಕಸವರದಲ್ಲಿ ಮೇಗಲಿ ಯು ಮಾವು ರಂಗಾಧಿಪತಿ ನಿನ್ನ ಪರಾಕ್ರಮ ದಾನಶೂರ ಕರ್ಣತೆಗೆ ಯಾರು ಸಾಟಿ ಅಂಗಾಧಿಪತಿ ನಿನಗೆ ನಿನ್ನೇ ಸಾಟಿ ಅನ್ನುವಂತಹ ಮಾತನ್ನ ಹೇಳ್ತಾನೆ ಎಂದು ಶೋಕಾಂಧಂ ಬಹಳ ದುಃಖಿತನಾಗಿ ದುರ್ಯೋಧನನು ಎಲ್ಲರ ಕಡೆಬರಹವನ್ನು ನೋಡಿ ದುಃಖಿತನಾಗಿ ತನ್ನ ಗುರುಗಳ ದ್ರೋಣಾಚಾರ್ಯರ ಕಡೆಬರಹವನ್ನು ನೋಡಿ ದುಶ್ಯಾಸನ ಕಡೆಬರಹವನ್ನು ನೋಡಿ ಅಭಿಮನ್ಯುವಿನ ಕಡೆಬರಹವನ್ನು ನೋಡಿ ಲಕ್ಷ್ಮಣ ಕುಮಾರನ ಕಡೆಬರಹವನ್ನು ನೋಡಿ ದಾನಶೂರ ಕರ್ಣನ ಕಳೆಬರಹವನ್ನು ನೋಡಿ ಎಲ್ಲರಿಂದ ಬಹಳಷ್ಟು ಮನ್ಯುದ್ಗತ ಕಂಠನಾಗಿ ತದಾಸನ ಪ್ರದೇಶದಲ್ಲಿ ಬಹಳ ದುಃಖಿತನಾಗಿ ಶೋಕಾಂಧಂ ಶೋಕದಿಂದ ಅಂಧನಾಗಿದ್ದಾನೆ ಕರ್ಣ ವಿರಹಿತನಪ್ಪುದರೆಂ ಕರ್ಣನ ಸಾವಿಗೆ ಕಾರಣನಾಗಿರ್ತಕ್ಕಂತಹ ಸಕ್ರಂದನಂದನಂಗೆ ಮುಳಿದು ಸಕ್ರಂದನಂದನ ಅಂದ್ರೆ ಅರ್ಜುನ ಸಕ್ರಂದನಂದನ ನದಿನಂದನು ನದಿನಂದ ಗಾಂಗೆಯ ಪುತ್ರನಾಗಿರ್ತಕ್ಕಂತಹ ಭೀಷ್ಮನನ್ನ
ಚರಣಾರವಿಂದ ವಂದನಂಗೆಯಲೆಂದು ಅವನ ಕಾಲಿಗೆ ಬೀಳಬೇಕು ಅನ್ನೋ ಕಾತುರತೆಯಿಂದ ಗಾಂಧಾರಿ ನಂದನ ನೈದು ಬಂದವು. ಗಾಂಧಾರಿ ನಂದನಾಗಿರ್ತಕ್ಕಂತಹ ದುರ್ಯೋಧನ, ನದಿ ನಂದನಾಗಿರ್ತಕ್ಕಂತ ನದಿ ನಂದನ ಅನ್ನು ಭೀಷ್ಮ, ನದಿ ನಂದನಾಗಿರ್ತಕ್ಕಂತಹ ಭೀಷ್ಮನ ಕಾಲಿಗೆ ಅರಗಲಿಕ್ಕೆ ಬರ್ತಾನೆ. ಇದು ಈ ಪದ್ಯಭಾಗದ ವಿವರಣೆ. ದುರ್ಯೋಧನನು ಎಲ್ಲ ಶವಗಳನ್ನು ದಾಟ್ತಾ ದಾಟ್ತಾ ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಮನೋವ್ಯಾಪಾರಗಳನ್ನೆಲ್ಲ ಹೊರ ಹಾಕುತ್ತಾ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಬರ್ತಾನೆ. ವ್ಯಕ್ತಪಡಿಸ್ತಾನೆ. ನದಿನಂದನಾಗಿರ್ತಕ್ಕಂಥ ಭೀಷ್ಮನ ಚರಣಾರವಿಂದಕ್ಕೆ ಬಿದ್ದು ತನ್ನ ನೋವನ್ನು ಹೇಳಿಕೊಡುವಂತಹ ಪರಿಸ್ಥಿತಿ ರನ್ನನ ಕದಾಯುದ್ಧದಿಂದ ಆಗಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ ಪದ್ಯಭಾಗದಲ್ಲಿ ಬಂದಿರುವಂಥದ್ದು, ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಕುರುಪತಿ ರಣರಂಗದಲ್ಲಿ ದಡಿಗ ವೆಳಂಗಗಳನ್ನು ಮೆಟ್ಟಿ ನಡೆದನು. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನು ಯಾರ ನೆರವನ್ನು ಅವಲಂಬಿಸಿದ್ದನು? ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನು ಸಂಜಯನ ನೆರವನ್ನು ಅವಲಂಬಿಸಿದ್ದನು. ಪಿನಾಕ ಪಾಣಿ ಅಂದರೆ, ಪಿನಾಕ ಅಂದರೆ ತ್ರಿಶೂಲ, ಪಾಣಿ ಅಂದರೆ ಧರಿಸಿರುವಂತವನು. ಪಿನಾಕ ಪಾಣಿ ಅಂತಂದ್ರೆ ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ಗುರು ದ್ರೋಣಾಚಾರ್ಯರು. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ತಂದೆಗೆ ಜಲಾಂಜಲಿಯನ್ನು ಮಕ್ಕಳು ಕೊಡಬೇಕು, ಮಗನು ಕೊಡಬೇಕು. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ, ದಿವ್ಯಜ್ಞಾನಿ ಎಂದು. ಅಂಗಾಧಿಪತಿ ಯಾರು? ಅಂಗಾಧಿಪತಿ ಕರ್ಣ, ಅಂಗರಾಜ್ಯದ ದೊರೆ. ಅರಿಯು ಕರ್ಣನಿಂದ ಬೇಡಿದ್ದೇನು? ಅರಿಯು ಕರ್ಣನಿಂದ ಕವಚ ಕುಂಡಲಗಳನ್ನು ಬೇಡ್ತಾನೆ, ಕವಚ ಕುಂಡಲಗಳನ್ನು ಬೇಡ್ತಾನೆ. ಇವು ಒಂದು ಅಂಕದ ಪ್ರಶ್ನೆಗಳು. ಸಂದರ್ಭಗಳನ್ನು ಕೇಳ್ತಾರೆ, ಆನಂತರ ಅರ್ಥಗಳನ್ನು ಕೇಳ್ತಾರೆ. ಅರ್ಥಗಳನ್ನು ಸರಿಯಾಗಿ ಗಮನಿಸಬೇಕು. ನೀವು ಪದ್ಯಭಾಗದಲ್ಲಿ ಬರುವಂಥದ್ದನ್ನು ನಾನು ಕೆಲವೊಂದನ್ನು ಮಾತ್ರ ಇಲ್ಲಿ ಬರೆದಿದ್ದೇನೆ, ಉಳಿದಂತವೆಲ್ಲ ಪುಸ್ತಕದಲ್ಲಿ ಇರ್ತದೆ. ಹೆಚ್ಚಿನ ಅಭ್ಯಾಸಕ್ಕೆ ಪುಸ್ತಕವನ್ನು ಅವಲಂಬಿಸಬೇಕು. ನೀವು ಪಂಡಿತ ರಚಿಸಿದ ಕುಗಲನ್ನು ಪ್ರವೇಶಿಸಲು ರಣಾಧಿರ ರಣರಂಗದಲ್ಲಿ ಅರಿಂದೃಪ ಶತ್ರುರಾಜರನ್ನು ನರಸಿಂಹ ಅರ್ಜುನನ ಮಗ ಜನನಿ ತಾಯಿ ಸ್ತನ್ಯ ಎದೆಗಾರು ಮನೆಯೋಳು ಯುದ್ಧದಲ್ಲಿ ನದಿನಂದನ ಭೀಷ್ಮ ಗಾಂಧಾರಿ ನಂದನ ದುರ್ಯೋಧನ ಬಾಲಮತಿ ನಂದನ ಲಕ್ಷ್ಮಣ ಕುಮಾರ ದಿನಕರ ತನುಜ ಕರ್ಣ ಅಂಗಾಧಿಪತಿ ಕರ್ಣ ಪೃಥೆ ಕುಂತಿ ದಿವ್ಯಜ್ಞಾನಿ ಸಹದೇವ ಸಂಕ್ರಂದನಂದನ ಅರ್ಜುನ. ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಸರ್ಕಾರದವರು ಆಫ್ಲೈನ್ ತರಗತಿಗಳಿಗೆ ಅವಕಾಶ ಏನಾದರೂ ನೀಡಿದರೆ 30ನೇ ತರಗತಿಯ ನಂತರ ಪುನಃ ಇವುಗಳ ಅಭ್ಯಾಸವನ್ನು ಮಾಡೋಣ. ಪುಸ್ತಕಗಳ ಮುಖೇನ ನಿಮ್ಮ ನಿಮ್ಮ ಉಪಸ್ಥಿತಿಯಲ್ಲಿ ಪದ್ಯಗಳನ್ನು ಪುನಃ ನೋಡೋಣ. ಆಗ ನೀವು ಇವುಗಳನ್ನು ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಗೊತ್ತಿರೋದನ್ನು ನೀವು ಕೇಳಿದರೆ ಪುನಃ ಹೇಳ್ತೇವೆ. ಸರಿಯಾಗಿ ಅಭ್ಯಾಸ ಮಾಡಿ. ಇದು ಪದ್ಯಭಾಗ. ಮುಂದಿನ ತರಗತಿಯಲ್ಲಿ ನಾವು ಗದ್ಯಭಾಗ ಅಥವಾ ನಾಟಕವನ್ನು ನೋಡೋಣ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದ.